ಟಿಕ್ಟಾಕ್ ಬ್ಯಾನ್ ಆಗಿದ್ದೆ ಆಗಿದ್ದು. ಇಂಟರ್ನೆಟ್ ಅಲ್ಲಿ ಹುಲಿಗಳ ತರ ಇದ್ದಿದ್ದ ಜನ ಫಿಶಿಂಗ್ ನೆಟ್ ಅಲ್ಲಿ ಸಿಕ್ಕಾಕೊಂಡಿರೋ ಇಲಿಗಳ ತರ ಆಗ್ಬಿಟ್ಟಿದೆ. ಈ ಟಿಕ್ಟಾಕ್ ಬ್ಯಾನ್ ಆಗಿದ್ದಕ್ಕೆ ಒಂದಷ್ಟು ಜನ ಒಂದ್ ಕಡೆ ಸಂಭ್ರಮಾಚರಣೆ ಮಾಡ್ತಿದ್ರೆ, ಇನ್ನೊಂದಷ್ಟು ಜನ ಒಂದ್ ಕಡೆ ಶೋಕಾಚರಣೆ ಮಾಡ್ತಿದ್ದಾರೆ. ಇಂಥ ಸಂದಿಗ್ಧ ಪರಿಸ್ಥಿತಿನಲ್ಲಿ ಶೋಕಾಚರಣೆ ಮಾಡ್ತಿರೋ ಒಂದಷ್ಟು ಟಿಕ್ಟಾಕ್ ಸ್ಟಾರ್ಸ್ನ ಮಾತಾಡ್ಸೋಣ ಬನ್ನಿ. ಅವರ ಕಷ್ಟಗಳಾದ್ರೂ ಏನು, ಅವರ ಸಂಕಷ್ಟಗಳಾದ್ರೂ ಏನು ತಿಳ್ಕೊಳ್ಳೋಣ ಬನ್ನಿ. ಸರ್, ನನಗೆ ಈ ಪ್ಲಾಟ್ಫಾರ್ಮ್ಗಳೆಲ್ಲ ಹೊಸ್ತಲ್ಲ ಸರ್, ನಾವೆಲ್ಲ ನೋಡ್ ಬಿಟ್ಬಿಟ್ಟಿದೀವಿ ಸರ್. ಸರ್, ಡಬ್ ಸ್ಮ್ಯಾಶ್ ಬಂದಾಗ ರೂಮ್ ಒಳಗಡೆ ಬಾಗಿಲು ಹಾಕೊಂಡು ಮಾಡ್ತಿದ್ದೆ ಸರ್. ಆಮೇಲೆ ಧೈರ್ಯ ಬಂತು, ಹಾಲ್ಗೆ ಬಂದು ಮ್ಯೂಸಿಕ್ ಅಲ್ಲಿ ಮಾಡಕ್ ಸ್ಟಾರ್ಟ್ ಮಾಡಿದೆ ಸರ್. ಆಮೇಲೆ ಟಿಕ್ಟಾಕ್ ಬಂತು ಸರ್, ಸ್ಟ್ರೈಟ್ ಆಗಿ ರೋಡ್ಗೆ ಹೊರಟೋಗ್ಬಿಟ್ಟೆ ಸರ್. ಸರ್, ಟಿಕ್ಟಾಕ್ ನನಗೆ ಜೀವನ ಕೊಡ್ತು ಸರ್. ಆ ಜೀವನ ಕಿತ್ಕೊಂಡ ಮೇಲೆ ಅದ್ರ ಬಗ್ಗೆ ಮಾತಾಡಿ ಅಂದ್ರೆ ಏನ್ ಮಾತಾಡ್ಲಿ ಸರ್, ನಾನು ಏನ್ ಮಾತಾಡ್ಲಿ ಹೇಳಿ ಸರ್. ನನ್ ಚಿಕ್ಕ ಹುಡುಗ ಇಂದಾನು ನನ್ಗೆ ಆಕ್ಟಿಂಗ್ ಹುಚ್ಚು ಸರ್. ಚಿಕ್ಕ ಹುಡುಗ ಇದ್ದೆ ಸರ್ ನಾನು, ನಮ್ಮ ಅಪ್ಪ ಅಮ್ಮನ ಮುಂದೆ ಒಬ್ಬಟ್ಟು ಆಕ್ಟಿಂಗ್ ಮಾಡಿದೆ ಸರ್. ಏ ಹೋಗ ಬೇವರ್ಸಿ ಅಂತ ಬೈದ್ರು ಸರ್. ಸ್ಕೂಲ್ ಅಲ್ಲಿ ಕಾಲೇಜ್ ಅಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಟ್ರೈ ಮಾಡಿದೆ ಸರ್. ನನ್ನ ಫ್ರೆಂಡ್ಸ್, ನನ್ನ ದುಶ್ಮನ್ಗಳೆಲ್ಲ ಇದೆಲ್ಲ ಒಂದ್ ಆಕ್ಟಿಂಗ್ ಹೋಗ ಅಂತಂದ್ಬಿಟ್ರು ಸರ್. ಆದ್ರೆ ಸರ್, ಟಿಕ್ಟಾಕ್ ಸರ್, ಟಿಕ್ಟಾಕ್ ಬಂದಿದ್ದೆ ಬಂದಿದ್ದು ಸರ್, ಸಾವಿರ ಲಕ್ಷ ಕೋಟಿ ಜನ ಸರ್ ನನ್ನ ಆಕ್ಟಿಂಗ್ ಮೆಚ್ಕೊಂಡ್ರು ಸರ್. ಟಿಕ್ಟಾಕ್ ಇಲ್ಲ ಸರ್, ಈಗ ಆಗಲ್ಲ ಸರ್. ಟಿಕ್ಟಾಕ್ ಜೊತೆ ತುಂಬಾ ಒಳ್ಳೊಳ್ಳೆ ಮೆಮೊರೀಸ್ ಇದೆ ಸರ್. ಸರ್, ಇನಿಷಿಯಲ್ ಡೇಸ್ ತುಂಬಾ ಸ್ಟ್ರಗ್ಲಿಂಗ್ ಡೇಸ್ ಸರ್, ಬಟ್ ಏನೋ ಒಂಥರ ತುಂಬಾ ಖುಷಿ ಇತ್ತು ಸರ್. ಸರ್, ಕಷ್ಟಪಟ್ಟು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ಮೇಲೆ ಅರ್ಧ ಗಂಟೆ ಒನ್ ಅವರ್ ಆದ್ರೂ ಒಂದೇ ಒಂದ್ ಲೈಕ್ ಬರ್ತಿರ್ಲಿಲ್ಲ ಸರ್. ಫಸ್ಟ್ ಲೈಕ್ ಬಂದಿದ ತಕ್ಷಣ ದೇವ್ರ ಹತ್ರ ಹೋಗ್ಬಿಟ್ಟು ಊದ್ಗಡ್ಡೆ ಹಚ್ತಿದ್ದೆ ಸರ್. 10 ಲೈಕ್ ಬಂದಿದ ತಕ್ಷಣ ತುಪ್ಪದ ದೀಪ ಹಚ್ತಿದ್ದೆ. 100 ಲೈಕ್ ಬಂದಿದ ತಕ್ಷಣ ಈಟ್ಗಾಯ್ ಹೊಡಿತಿದ್ದೆ ಸರ್. ಒಂದ್ಸಲ 1,000 ಲೈಕ್ ಬಂತು ಸರ್, ಏರಿಯಾದವ್ರಿಗೆಲ್ಲ ಊಟ ಹಾಕ್ಸ್ಬಿಟ್ಟೆ. ಗುಡ್ ಡೇ ಸರ್, ಗುಡ್ ಡೇಸ್ ಸರ್. ಟಿಕ್ಟಾಕ್ ಅಲ್ಲಿ ಸಿಕ್ಕ ಸಿಕ್ಕಿದ ಹುಡುಗಿಯರ ಜೊತೆ ನಾನು ಡ್ಯುಯೇಟ್ ಮಾಡ್ತಿದ್ದೆ ಸರ್. ಇನ್ಫ್ಯಾಕ್ಟ್ ಅವರೇ ನಿಮಗ್ ಕೇಳ್ತಿದ್ರು, ಡ್ಯುಯೇಟ್ ಮಾಡಿ ಸರ್, ಡ್ಯುಯೇಟ್ ಮಾಡಿ ಸರ್, ನನ್ ಜೊತೆ ಡ್ಯುಯೇಟ್ ಮಾಡಿ ಅಂತ. ಟಿಕ್ಟಾಕ್ ಬ್ಯಾನ್ ಆಯ್ತು, ಡಿಲೀಟ್ ಆಯ್ತು. ಇವತ್ ಬೆಳಗ್ಗೆ ರೋಡಲ್ಲಿ ಒಂದ್ ಹುಡುಗಿ ಸಿಕ್ಕಿದ್ಲು, ಬಾ ಡ್ಯುಯೇಟ್ ಮಾಡೋಣ ಅಂದೆ. ಅವ್ರ ಅಪ್ಪ, ಅವ್ರ ಅಣ್ಣ, ಅವ್ರ ತಮ್ಮ ಎಲ್ಲ ನಾನು ಅಟ್ಟಿಸ್ಕೊಂಡ್ಬಿಟ್ರು ಸರ್. ನಂಗ್ ಬೇರೆ ಸ್ಲೋ ಮೋಷನ್ ಅಲ್ಲಿ ಓಡಿ ಓಡಿ ಅಭ್ಯಾಸ, ಸ್ಲೋ ಮೋಷನ್ ಅಲ್ಲಿ ಓಡದೆ ಸಿಕ್ಕಾಕೊಂಡೆ. ಆಮೇಲೆ ಏನಾಯ್ತು, ಫುಲ್ ಮಸಾಜು ಸರ್. ಈ ಶರ್ಟ್ ನೋಡಿ ಸರ್, ಸರ್ ಈ ಟಿ ಶರ್ಟ್ ನೋಡಿ ಸರ್, ಸರ್ ಈ ಕುರ್ತಾ ನೋಡಿ ಸರ್, ಸರ್ ಈ ಟಿ ಶರ್ಟ್ ನೋಡಿ ಸರ್. ಟಿಕ್ಟಾಕ್ ಅಲ್ಲಿ ಪಟ 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 ಅಂತ ಬಟ್ಟೆಗಳು ಚೇಂಜ್ ಮಾಡ್ತಿದ್ದೆ ಸರ್. ಇವಾಗ ಇದನ್ನ ಇಟ್ಕೊಂಡು ಏನ್ ಮಾಡ್ಲಿ ಸರ್? ಏನ್ ಮಾಡ್ಲಿ ಸರ್, ನಂಗೆ ಯಾವ ಬಟ್ಟೆನೂ ಬೇಡ ಸರ್, ಬೆಂಕಿ ಹಾಕ್ಬಿಡ್ತೀನಿ ಸರ್. ಎಲ್ಲ ಸರ್, ಈ ಹುಡುಗಿರ್ನ ಸ್ಕೂಲ್ ಅಲ್ಲಿ, ಕಾಲೇಜ್ ಅಲ್ಲಿ, ಟ್ಯೂಷನ್ ಅಲ್ಲಿ, ಆಫೀಸ್ ಅಲ್ಲಿ, ಮೆಟ್ರೋದಲ್ಲಿ, ಬಸ್ ಸ್ಟ್ಯಾಂಡ್ ಅಲ್ಲಿ ಎಲ್ಲಾ ಕಡೆ ಫಾಲೋ ಮಾಡಿದ್ರೆ ಮಕ್ಕ ಕುಗಿಯೋರು ಸರ್, ಯಾರ್ಯೋ ಒಂದು ಕಾಮ್ ಇಷ್ಟ ಅಂತ. ಆದ್ರೆ ಟಿಕ್ಟಾಕ್ ಅಲ್ಲಿ ಸರ್, ಕೈ ಮುಗಿದು ನನ್ನ ಪ್ಲೀಸ್ ಫಾಲೋ ಮಾಡಿ, ನನ್ನ ಪ್ಲೀಸ್ ಫಾಲೋ ಮಾಡಿ, ನನ್ನ ಬೆಳೆಸಿ ಅಂತಾರೆ ಸರ್. ಏನ್ ಮಾಡ್ಲಿ ಸರ್, ನಾನು ಫಾಲೋ ಅಡಿಕ್ಟ್ ಆಗ್ಬಿಟ್ಟಿದ್ದೀನಿ ಸರ್, ನಾನು ಫಾಲೋ ಇಷ್ಟ ಆಗ್ಬಿಟ್ಟಿದ್ದೀನಿ ಸರ್. ನಾನು ಇವಾಗ ಯಾರನ್ನ ಫಾಲೋ ಮಾಡ್ಲಿ ಸರ್? ನಾನು ಹೇಳಿ ಸರ್, ನೀವೇ ಹೇಳಿ. ಊರಲ್ಲಿರೋರ್ಗೆಲ್ಲ ಕೊರೋನಾ ಮಧ್ಯದಲ್ಲಿ ಬಾಳೋ ಚಿಂತೆ ಆಗಿದ್ರೆ ಈ ಮನುಷ್ಯಂಗೆ ಫಾಲೋ ಚಿಂತೆ ಇರ್ಲಿ, ಅವ್ರವ್ರ ಕಷ್ಟ ಅವ್ರಿಗೆ. ಹೀಗೆ ಮಾತಾಡ್ತಾ ನಿಮ್ಮ ಫೇವರೇಟ್ ಟಿಕ್ಟಾಕ್ ಮ್ಯೂಸಿಕ್ ಯಾವುದು ಅಂತ ಕೇಳಿದಾಗ ಅವರು ಹೇಳಿದ್ದು ಹೀಗೆ. ತಂದಾನೆ ತಾನೇ ತಾನೇ ತಂದಾನು ತಾನೇ ತಾನೇ ತಂದಾನೆ ತಾನೇ ತಾನೇ ತಂದಾನ ತಂದಾನೆ ತಾನೇ ತಾನೇ ತಂದ್ರ ಆಗಲ್ಲ ಸರ್, ಸರ್ ಆಗಲ್ಲ ಸರ್. ಸರ್, ಟಿಕ್ಟಾಕ್ ಬ್ಯಾನ್ ಆಗೋ ನೈಟು ಸರ್, ರಾತ್ರಿ 2 ಎದ್ದು ಒಂದು ಸ್ಟೆಪ್ ನ ಪ್ರಾಕ್ಟೀಸ್ ಮಾಡಿದೆ ಸರ್, ತುಂಬಾ ಚೆನ್ನಾಗ್ ಬಂತು ಸರ್. ಸರ್ ಪ್ಲೀಸ್ ನೋಡಿ ಸರ್, ಸರ್ ಪ್ಲೀಸ್ ನೋಡಿ ಸರ್, ಸರ್ ಪ್ಲೀಸ್ ನೋಡಿ ಸರ್.
ಪಂಚ್ ಡೈಲಾಗ್ ಹೊಡೆದು ನನ್ನ ಸ್ಲೋ ಮೋಷನ್ ಅಲ್ಲಿ ನಡ್ಕೊಂಡು ಹೋಗೋ ವಿಡಿಯೋನ ಜನ ಲೂಸ್ ಮೋಷನ್ ಬಂದ್ರು ಬಿಡದೆ ನೋಡ್ತಾ ಇದ್ರು ಸರ್. ಆದ್ರೆ ಇವಾಗ ಯಾರು ನೋಡ್ತಾರೆ ಅನ್ನೋ ಟೆನ್ಷನ್ ಆಗ್ಬಿಟ್ಟಿದೆ ಸರ್ ನಂಗೆ. ಒಬ್ಬ ಟಿಕ್ ಟಾಕ್ ಸ್ಟಾರ್ನ ತಾಯಿ ಆ ಟಿಕ್ ಟಾಕ್ ಡಿಲೀಟ್ ಆಗಿದ ಸಂತಸದಲ್ಲಿ ಮಾತಾಡಿದ್ದು ಹೀಗೆ. ರೆಕಾರ್ಡ್ ಆಯ್ತದ ಇಲ್ಲಿ ಇಲ್ಲ? ಏ ಗೌರ್ಮೆಂಟ್ ಅವರು ತುಂಬಾ ಒಳ್ಳೆ ಕೆಲಸ ಮಾಡಿದ್ರಪ್ಪ, ಇದ್ ಯಾವ್ದೋ ಟಿಕ್ ಟಾಕ್ ಬ್ಯಾನ್ ಮಾಡ್ಬಿಟ್ಟು ಈ ನನ್ ಮಗ ರೂಮಲ್ಲಿ ಸೇರ್ಕೊಂಡ್ಬಿಟ್ರೆ ಊಟ ತಿಂಡಿ ಎಲ್ಲ ಅಲ್ಲೇ ಸಪ್ಲೈ ಮಾಡ್ಬೇಕಾಗಿತ್ತು. ಯಾವಾಗ್ಲೂ ರೂಮಲ್ಲಿ ಇರೋನು, ಆದ್ರೆ ಈ ತರಕಾರಿ ಮರೋರೆಲ್ಲ ಹೇಳೋರು ನಿನ್ ಮಗನ್ ನೋಡ್ದೆ ನಿನ್ ಮಗನ್ ನೋಡ್ದೆ ಅಂತ ರೂಮಲ್ಲಿ ಇದ್ಕೊಂಡು ಊರವ್ರಿಗೆಲ್ಲ ಹೆಂಗ್ ಗೊತ್ತಾಯ್ತದೆ? ಹಿಂಸೆ ಕಣಪ್ಪ, ಇನ್ನೇನು ಅವನಲ್ಲಿ ಹೇಟ್ ಬಿಡಬೇಕು, ನಾನು ಹೋಗಿ ತೊಳೆದು ಬಿಡಬೇಕು, ಅದು ಒಂದೇ ಬಾಕಿ. ಅವನ ಮುಖ ನಾ 3 ತಿಂಗಳ ಆಮೇಲೆ ನೋಡಿದೀನಪ್ಪ. ಗೌರ್ಮೆಂಟ್ ಅವರು ಒಟ್ಟೆ ತಂಡೆಗಿರ್ಲಿ. ಮುಗಿತಾ ತಂಡೆಗಿರ್ಲಿ. ಇಲ್ಲೊಬ್ಬ ಟಿಕ್ ಟಾಕ್ ಸ್ಟಾರ್ನ ಹೆಂಡತಿ ತನ್ನ ಆಕ್ರೋಶನ ಹೇಗೆ ವ್ಯಕ್ತಪಡಿಸ್ತಿದ್ದಾಳೆ ನೋಡಿ. ಏ ಈ ಗೌರ್ಮೆಂಟ್ ಅವ್ರು ಟಿಕ್ ಟಾಕ್ ನ ಯಾಕೆ ಬ್ಯಾನ್ ಮಾಡಿದ್ರು? ನನ್ ಗಂಡ ಮಾಡಿ ಮೇಲೆ ಮೊಬೈಲ್ ತಕೊಂಡೋಗ್ಬಿಟ್ಟು ಟಿಕ್ ಟಾಕ್ ಪುಕ್ಪಾಕು ಅನ್ಕೊಂಡು ಆರಾಮಾಗಿ ಇರೋನು. ನಾನು ನೆಮ್ಮದಿಯಾಗಿ ಚಟ್ನಿ ಪುಡಿ, ಮೆಣಸಿನ ಪುಡಿ, ಉಪ್ಪಿನಕಾಯಿ ಮಾಡ್ಕೊಂಡಿದ್ದೆ. ಇವಾಗ 3 ಹೊತ್ತು ಮನೆಯಲ್ಲೇ ಕೂತಿರ್ತಾನೆ, ಕಾಫಿ ಮಾಡ್ಕೊಡು, ಟೀ ಮಾಡ್ಕೊಡು, ಮುದ್ದೆ ಮಾಡ್ಕೊಡು, ಬಾ ಮನೆ ಕೊಳ್ಳೋಣ ಅಂತ ಕರೀತಿರ್ತಾನೆ. ಉಗಿರಿ ಮಕ್ಕಕ್ಕೆ. ಇಲ್ಲಿ ನೋಡಿ, ಒಬ್ಬ ಅಂಕಲ್ ತನ್ನ ಹೆಂಡತಿ ಇನ್ ಮುಂದೆ ಟಿಕ್ ಟಾಕ್ ಮಾಡಕ್ ಆಗೋದಿಲ್ಲ, ನಾನು ನೆಮ್ಮದಿಯಾಗಿರ್ಬೋದು ಅಂತ ಹೇಗ್ ಹೇಳ್ತಾರೆ ಅಂತ. ಸರ್ ಮನೆಗೆ ಗೆಸ್ಟ್ ಗಳು ಬರ್ತಾರಲ್ಲ ಸರ್, ಅವ್ರಿಗೆ ಕಾಫಿ ಆಯ್ತಾ, ಟೀ ಆಯ್ತಾ, ಮಜ್ಜಿಗೆ ಆಯ್ತಾ, ತಿಂಡಿ ಆಯ್ತಾ, ಊಟ ಆಯ್ತಾ ಅಂತ ಕೇಳಿದ್ರಲ್ಲಿ ಒಂದ್ ಅರ್ಥ ಇದೆ ಸರ್. ನಾನ್ ಹೆಂಡತಿ ಎದ್ದಿದ ತಕ್ಷಣ ಫೋನ್ ಇಟ್ಕೊಂಡ್ಬಿಡ್ತಾಳೆ ಸರ್, ಹಲೋ ಫ್ರೆಂಡ್ಸ್, ಕಾಫಿ ಆಯ್ತಾ, ಟೀ ಆಯ್ತಾ, ನಮ್ಮ ಮನೇಲಿ ದೋಸೆ ಮಾಡಿದೀವಿ, ಕಬಾಬ್ ಮಾಡಿದೀವಿ, ಕೈಮಾ ಮಾಡಿದೀವಿ, ಎಲ್ಲಾ ಬನ್ನಿ ಫ್ರೆಂಡ್ಸ್ ಅಂತ. ನನ್ ಫ್ರೆಂಡ್ಸ್ ಎಲ್ಲ ನನಗೆ ಕಾಲ್ ಮಾಡ್ತಾರೆ, ನಿನ್ ಹೆಂಡತಿ ಕರಿತಾವಳೆ ಊಟಕ್ಕೆ ಬರ್ಲಾ ಅಂತ. ಸರ್ ಒಳ್ಳೆ ಕೆಲಸ ಆಯ್ತು ಸರ್ ಬ್ಯಾನ್ ಆಗಿ. ಆದ್ರೆ ಇಲ್ಲಿ ಇನ್ನೊಬ್ಬ ಅಂಕಲ್ ಟಿಕ್ ಟಾಕ್ ಜೊತೆ ನನ್ನ ನೆಮ್ಮದಿನೂ ಡಿಲೀಟ್ ಆಯ್ತು ಅಂತ ಹೇಳ್ತಿದ್ದಾರೆ. ಗುರು ಇವರು ಯಾರನ್ನ ಕೇಳಿ ಟಿಕ್ ಟಾಕ್ ಡಿಲೀಟ್ ಮಾಡಿದ್ರು? ಗುರು ನನ್ನ ಹೆಂಡತಿ 3 ಹೊತ್ತು ಟಿಕ್ ಟಾಕ್ ಟಿಕ್ ಟಾಕ್ ಟಿಕ್ ಟಾಕ್ ಅಂತ ಆರಾಮಾಗಿದ್ಲು ಅವಳು ಪ್ರಪಂಚದಲ್ಲಿ. ಅವಳು ನಾನು ನನ್ನ ಪ್ರಪಂಚದಲ್ಲಿ ನಮ್ಮ ಹುಡುಗರು ಜೊತೆ ಎಣ್ಣೆಗಳು ಹೊಡ್ಕೊಂಡು, ಪಾರ್ಟಿಗಳು ಮಾಡ್ಕೊಂಡು, ಟೂರ್ಗಳು ಹೊಡ್ಕೊಂಡು ನೆಮ್ಮದಿಯಾಗಿದ್ದೆ. ಟಿಕ್ ಟಾಕ್ ಡಿಲೀಟ್ ಮಾಡಿದ್ರು ನೋಡಿ, ನಿನ್ನೆಯಿಂದ 5-5 ನಿಮಿಷಕ್ಕೂ ಫೋನು, ಎಲ್ಲಿದ್ದೀರಾ, ಮನೆಗೆ ಎಷ್ಟೊತ್ತಿಗೆ ಬರ್ತೀರಾ, ಬರ್ತಾ ಕೊತ್ತಂಬರಿ ಸೊಪ್ಪು ತಗೊಂಬನ್ನಿ, ಮೊಟ್ಟೆ ತಗೊಂಬನ್ನಿ, ಅದ್ ತಗೊಂಬನ್ನಿ, ಇದ್ ತಗೊಂಬನ್ನಿ ಅಂತ. ಯಾರಿಗೆ ಹೇಳಿ ನನ್ನ ಪ್ರಾಬ್ಲಮ್? ವಾಪಸ್ ಕರ್ಕೊಂಬನ್ನಿ ಟಿಕ್ ಟಾಕ್ ನ. ಅದೇ ಸರಿ, ನಾನು ನಿಮ್ದೇಗಿರ್ಬೋದು. ಈ ನಮ್ಮ ಟಿಕ್ ಟಾಕ್ ಸ್ಟಾರ್ಸ್ ಗೆ ಮುಂದೆ ಏನು ಅಂತ ಕೇಳಿದಾಗ ಅವರು ಹೇಳಿದ್ದು ಹೀಗೆ. ಸರ್ ಟಿಕ್ ಟಾಕ್ ನ ಒಂದು ಚೈನೀಸ್ ಆಪ್ ಅಂತ ತಾನೇ ನೀವು ಡಿಲೀಟ್ ಮಾಡಿದ್ದು? ಯಾರು ಟೇಕ್ ಓವರ್ ಮಾಡ್ಕೊಂಬಿಡಿ, ಇಂಡಿಯಾದಲ್ಲಿ ರಿಚ್ ಬಾಯ್ಸ್ ಇದಾರಲ್ಲ, ನಮ್ಮ ಅಂಬಾನಿ, ಟಾಟಾ, ಯಾರು ಬೇಕಾದ್ರೆ ಈಸಿಯಾಗಿ ಟೇಕ್ ಓವರ್ ಮಾಡಬಹುದು ಸರ್ ಅವರು. ಇಲ್ಲ ಅಂತಂದ್ರೆ ಜಿಂಕ್ ಚಾಕ್ ಅಂತ ಇಂಡಿಯಾದಲ್ಲಿ ಒಂದ್ ಆಪ್ ಮಾಡ್ಬಿಡಿ, ನಾವೆಲ್ಲ ಮತ್ತೆ ಆ ಕಡೆ ಕಿಳಿತೀವಿ. ಸರ್ ಆಪ್ ಈಸ್ ಟೆಂಪ್ರರಿ, ಟ್ಯಾಲೆಂಟ್ ಇಸ್ ಪರ್ಮನೆಂಟ್. ಸರ್ ಎಲ್ಲಾರು ಕುರಿಗಳ ತರ ಈ ಇನ್ಸ್ಟಾಗ್ರಾಮ್ ಕಿಲೋಗ್ರಾಮ್ ಅಲ್ಲಿಗೆ ನುಗ್ತವ್ರು ಸರ್. ನಾನು ಆಯ್ತು, ನಾನು ಹೋದೆ ಸರ್, ಬಟ್ ಏನು ಅರ್ಥ ಆಗ್ತಿಲ್ಲ ಸರ್. ಒಂದು ಡುಯೆಟ್ ಮಾಡಕ್ ಆಗಲ್ಲ, ಬೇರೆಯವ್ರು ಮಾಡಿರೋ ವಿಡಿಯೋಗೆ ಲಿಪ್ಸಿಂಗ್ ಮಾಡಕ್ ಆಗ್ತಿಲ್ಲ, ಅದು ಒಂದು ಆಪ್ ಸರ್. ಸರ್ ಇದು ಈ ಇನ್ಸ್ಟಾಗ್ರಾಮ್ ಓನರ್ ಯಾರು ಸರ್? ಮಾರ್ಕ್ ಜುಕರ್ಬರ್ಗ್ ಅವ್ರ ನಂಬರ್ ಕೊಡಿ ಸರ್, ಅವ್ರಿಗೆ ಫೋನ್ ಮಾಡ್ಬಿಟ್ಟು ಒಂದೇ ಒಂದು ಒತ್ತಾಯ ಮಾಡ್ತೀನಿ ಸರ್, ಅಟ್ ಲೀಸ್ಟ್ ಇದ್ರಲ್ಲಾದ್ರು ಲಿಪ್ಸಿಂಗ್ ಮಾಡೋ ಆಪ್ಷನ್ ಕೊಡಿ, ಆಮೇಲೆ ಡ್ಯುಯೆಟ್ ಮಾಡೋ ಆಪ್ಷನ್ ಕೊಡಿ ಅಂತ ಸರ್. ಮಾರ್ಕ್ ಜುಕರ್ಬರ್ಗ್ ಅದ್ ಕೇಳಿಸ್ಕೊಳ್ಳಿ ಸರ್. ಬಿಟ್ಟಿನ ಏನ್ ಮಾಡಕ್ ಸರ್, ದೇವ್ರಿದನ್ ದಾರಿ ತೋರಿಸ್ತಾನೆ ಸರ್. ಈ ಮನುಷ್ಯ ಟಿಕ್ ಟಾಕ್ ಅಲ್ಲಿ ತುಂಬಾನೇ ಮೋಟಿವೇಶನ್ ಕೊಡ್ತಾ ಇದ್ದ. ಇವಾಗ ನಾನು ಯಾರಿಗೆ ಮೋಟಿವೇಶನ್ ಕೊಡ್ಲಿ, ನನ್ನ ಮೋಟಿವೇಶನ್ ಯಾರು ಕೇಳ್ತಾರೆ ಅಂತ ತುಂಬಾನೇ ಕೊರಗ್ತಿದ್ದ. ಆಗ ನಾವು ಆಸ್ ಅನ್ ಎಕ್ಸ್ಪೆರಿಮೆಂಟ್ ಒಬ್ಬ ಮನುಷ್ಯನಿಗೆ ರಿಯಲ್ ಆಗಿ ಮೋಟಿವೇಶನ್ ಕೊಟ್ಟರೆ ಹೇಗಿರುತ್ತೆ ಅಂತ ಟೆಸ್ಟ್ ಮಾಡೋಕ್ಕೆ ಹೋದ್ವಿ. ಪಾರ್ಕಲ್ಲಿ ಒಬ್ಬ ಅವನ ಕುಂಡಿನ ಪಾರ್ಕ್ ಮಾಡಿಕೊಂಡು ಚಿಲ್ ಮಾಡ್ತಿದ್ದ. ಬ್ರೋ ಗರ್ಲ್ಫ್ರೆಂಡಿಗೆ ಮೆಸೇಜ್ ಮಾಡ್ತಿದ್ಯಾ? ಈ ಪ್ರೀತಿ ಅನ್ನೋದು ಒಂದು ಸುಮಧುರ ಭಾವನೆ, ಪ್ರೇಯಸಿ ಅನ್ನೋಳು ಆಕಾಶದಲ್ಲಿರೋ ಚಂದ್ರ ತರ, ನೀನು ನಕ್ಷತ್ರ, ಆಕಾಶ ಚಂದ್ರ ನಕ್ಷತ್ರ. ಯಾರು ಕೇಳ್ತಾನೆ ಇಲ್ಲ ಸರ್, ಮುಂಚೆ ಶೇರ್ಗಳು ಮಾಡೋರು, ಇವಾಗ ಕಿಕ್ಕಾ ಮುಚ್ಕೊಂಡು ಹೋಗ್ಬಿಟ್ಟ ಸರ್. ನಮ್ಮ ಟಿಕ್ ಟಾಕ್ ಸ್ಟಾರ್ಸ್ ನ ತುಂಬಾ ವೈರಲ್ ಆಗಿರುವ ವಿಡಿಯೋಗಳು, ತುಂಬಾ ಕ್ರಿಯೇಟಿವ್ ಆಗಿರುವ ವಿಡಿಯೋಗಳು, ತುಂಬಾ ಕಷ್ಟಪಟ್ಟು ಶ್ರಮ ವಹಿಸಿ ಮಾಡಿರುವ ವಿಡಿಯೋಗಳನ್ನ ನೋಡ್ತಾ ನಮ್ಮ ಇಂದಿನ ಕಾರ್ಯಕ್ರಮವನ್ನು ಮುಕ್ತಾಯಿಸೋಣ. ಗುಡ್ ಬೈ.
ಯಾರು ಇದ್ದೀರಾ? ನಾನು ರೋಡ್ ಕ್ರಾಸ್ ಮಾಡ್ಬೇಕು, ಯಾರು ಇದ್ದೀರಾ? ಸಾಕು ಬಿಡಪ್ಪ, ಮನೆಯವರೆಗೂ ಬರ್ತೀನಿ ಬರೀ ಸರ್. ಬಿಡಪ್ಪ, ಅಲ್ಲಿ ಕಾಣಿಸ್ತಿದ್ಯ ಲೈಟ್ ಕಂಬ ಕೆಂಪ್ ಕಲರ್ದು? ಹಾ ಹೌದು ಸರ್. ಅಲ್ಲೇ ನಮ್ಮ ಮನೆ, ನಾನು ಹೋಗ್ತೀನಿ ಬಿಡಪ್ಪ. ಸರ್ ಹುಷಾರಾಗಿ ಹೋಗಿ ಸರ್. ಹಾ ಸರ್, ಒಬ್ಬ ಕುರುಡುಂಗೆ ಹೆಲ್ಪ್ ಮಾಡಲಾಗುತ್ತಾ? ಅವನೇ ನಿಜವಾದ ಕೂಡ ಸರ್.